ಆಸ್ತಿ ನಮ್ ಕೈ ಸೇರೋರ್ಗೂ ನಾನು ಯಾರ ಮಾತು ಕೇಳಲ್ಲ. ನಾನು ಸುಮ್ಮನೆ ಇರಲ್ಲ ಅಪ್ಪ. ಸಿಂಹ ಕಣ, ಸಿಂಹದ ಮರಿ ನೀನು. ನಮ್ಮನೇಲಿ ನಿಮ್ ಚಿಕ್ಕಪ್ಪನ ಇದ್ದಾನೆ, ಆ ತರ ಎಲ್ಲರೂ ಇರಕ್ಕಾಗತ್ತಾ? ಮಕ್ಕಳ ಅಣ್ಣ ಹೇಗಿದ್ದಾನೆ ಅಂತ ನೋಡಿದ್ರ? ನೀವೂ ಅದೇ ತರ ಇರ್ಬೇಕು. ಸರಿ ಅಪ್ಪ, ಆಯ್ತು ದೊಡ್ಡಪ್ಪ. ಹಾ ಸರಿ ಸರಿ, ನೀವು ಹೋಗಿ ಊಟ ಮಾಡಿ ಮಲ್ಕೊಳ್ಳಿ. ನಿಮ್ಮ ಅಪ್ಪಂಗೆ ಸಂತೋಷ ಆಯ್ತು ಕಣ. ಅಪ್ಪ ಯಶೋ, ನಿನಗೆ ಕಾಲೇಜ್ಗೆ ನಾನು ಸೇರಿಸ್ತೀನಿ, ಚಿಂತೆ ಮಾಡಬೇಡ. ಸಂತೋಷನಾ? ಸರಿ ಅಪ್ಪ. ಸರಿ ಸರಿ, ಹೋಗು ನಿದ್ದೆ ಮಾಡು. ಸರಿ. ಎಷ್ಟೇ ಆಗಲಿ, ನನ್ನ ಮಗ, ನನ್ನ ಬುದ್ಧಿ ಅಲ್ಲದೆ ಅವ್ರ ಅಮ್ಮನ ಬುದ್ಧಿ ಬರುತ್ತಾ? ಜನನೇ, ನಾನಮ್ಮ ಮಲ್ಲಿಕಾರ್ಜುನ್ ಮಾತಾಡ್ತಾ ಇದ್ದೀನಿ. ಹೇಳಿ ಅಪ್ಪ. ಜನನೇ, ಇನ್ನು ಎರಡು ದಿವಸದಲ್ಲಿ ರಿಜಿಸ್ಟ್ರೇಷನ್ ಇಟ್ಕೊಂಡಿದ್ದೇನಮ್ಮ. ಭಾರ್ಗವಿ ಖಂಡಿತ ಬರಲೇಬೇಕು ಅಂತ ಹೇಳ್ತಾ ಇದ್ದಾರಮ್ಮ. ಅವಳು ಬಂದ್ರೇನೆ ರಿಜಿಸ್ಟ್ರೇಷನ್ ಆಗೋದು ಅಂತ ಹೇಳ್ತಾ ಇದ್ದಾರಪ್ಪ. ಅಯ್ಯೋ ಅಪ್ಪ, ಇಲ್ಲೂ ಅದೇ ಸಮಸ್ಯೆ ನಡೀತಾ ಇದೆ. ಆ ಆಸ್ತಿ ವಿಚಾರನ ಇಟ್ಕೊಂಡು ಬಾವ ಇಲ್ಲಿ ದೊಡ್ಡ ರಂಪ ಮಾಡ್ತಿದ್ದಾರೆ. ಅವನು ಯಾರಮ್ಮ ನನ್ನ ಆಸ್ತಿ ಬಗ್ಗೆ ಮಾತಾಡೋದಕ್ಕೆ? ಪೆದ್ದ ಹುಚ್ಚ ದಡ್ಡ. ಅಪ್ಪ, ನಿಮ್ಗೆ ಅವ್ರ ಬಗ್ಗೆ ಚೆನ್ನಾಗಿ ಗೊತ್ತು ಅಲ್ವಾ? ಅದು ಸಾಲದು ಅಂತ ಈಗ ಯಶುನು ಅವ್ರ ಕಡೆನೆ ಹೇಳ್ಕೊಂಡಿದ್ದಾರೆ. ಭಾರ್ಗವಿ ಅಕ್ಕನ ಹತ್ರ ಯಶು ಬಂದು ನಮ್ಮ ಅಪ್ಪನ ಹೆಸರಿಗೆ ಆಸ್ತಿ ಮಾಡ್ಕೊಡ್ಬೇಕು ಅಂತ ಜಗಳ ಮಾಡಿ ಹೋದ. ನೋಡಿದೆ ಅಮ್ಮ, ಮಗನ ಅಪ್ಪನ ತರಾನೇ ಆಗ್ಬಿಟ್ನ. ಅವನಿಗೆ ಎಷ್ಟು ಪ್ರೀತಿ ತೋರಿಸ್ತಾ ಇದ್ನಲ್ಲಮ್ಮ, ಆದ್ರೂ ಅವನಿಗೂ ಅಪ್ಪನ ಬುದ್ಧಿನೇ ಬಂದ್ಬಿಡ್ತಾ? ಇನ್ನು ಚಿಕ್ಕ ಹುಡುಗ ಅಲ್ವಾಪ್ಪ, ಪಾಪ ಅವನ್ ತಾನೇ ಏನ್ ಮಾಡ್ತಾನೆ? ಅವನ್ಗೆ ಆತರ ಹೇಳ್ಕೊಟ್ಟಿದ್ದಾರೆ. ಪಾಪ, ಒಂದ್ 10 ದಿನಕ್ಕೆ ಈ ರಿಜಿಸ್ಟ್ರೇಷನ್ ಪೋಸ್ಟ್ಪೋನ್ ಮಾಡಕ್ಕಾಗಲ್ವಾ?